ನನ್ನ ಹೆಂಡತಿಯಲ್ಲಿ ಅಮ್ಮ ಇಲ್ಲಿ ನನಗೆ ಗೊತ್ತು ಇದೆಲ್ಲ ನಿಮ್ಮದೇ ಕೆಲಸ ಅಂತ ಯಾದಿಂದ ಅವರನ್ನು ಬಿಟ್ರು ಸರಿ ಏಯ್ ಅಣ್ಣ ಏಯ್ ಹೋಗಿ ಎಲ್ಲಾದರೂ ಕತ್ತೆಕಾಯಿ ಕಟ್ಕೊಂಡು ಹೆಂಡತಿನ ಕಾಯೋದಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಹತ್ರ ಬಂದು ಹೆಂಡತಿ ಎಲ್ಲಿ ಅಂತ ಕೇಳ್ತೀಯ ನಿನಗೆ ಯಾಕೋ ಮದುವೆ ನಿನಗೆ ಯಾಕೋ ಹೆಂಡತಿ ನೀನು ಯಾವ ಸೀಮೆ ಗಂಡಸು ಹೋಗಲೇ ಸುಮ್ಮನೆ ವಾದ ಬೇಡ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಮದುವೆ ಗಂಡ ಹೆಂಡತಿ ಇದ್ರ ಬಗ್ಗೆ ನಾನು ನಿಮ್ಮಿಂದ ಕಲಿಬೇಕಾಗಿಲ್ಲ ನಿಮ್ಮ ನೀಷ್ಟನ ನೋಡಕಾಗದೆ ನಾನು ಅಮ್ಮ ನಿಮ್ಮ ಮನೆ ಬಿಟ್ಟಿರೋದು ಕಟ್ಕೊಂಡಿರೋ ಹೆಂಡತಿನೇ ನಿಮ್ಮ ಬಗ್ಗೆ ಅಸಹ್ಯ ಪಡ್ತಿದ್ದಾರೆ ಅಂದ್ರೆ ನೀವೆಂತ ಗಂಡಸು ಅಂತ ಯೋಚನೆ ಮಾಡಿ ಆದರೆ ನನ್ನ ಹೆಂಡತಿ ನನಗೋಸ್ಕರ ಪ್ರಾಣನೇ ಕೊಡ್ತಾಳೆ ನಾನು ಪ್ರೀತಿನ ಗೆದ್ದಿದ್ದೀನಿ ವಿಶ್ವಾಸನ ಗೆದ್ದಿದ್ದೀನಿ ನಾವಿಬ್ರು ಪ್ರೀತಿಯಿಂದ ಬದುಕ್ತೀವಿ ಸತ್ರೆ ಒಟ್ಟಿಗೆ ಸಾಯ್ತೀವಿ ಹೆಂಡತಿ ಪ್ರೀತಿ ವಿಶ್ವಾಸನ ಗೆಲ್ಲೋಕ್ಕಾಗದಿರೋ ನಿಮಗಿಂತ ನಾನು ಎಷ್ಟೋ ಪಾಲ್ ಮೇಲಿದ್ದೀನಿ ನನ್ನ ಹೆಂಡತಿಗೇನಾದರೂ ಆದರೆ ನೀವು ಯಾರೂ ಇರಲ್ಲ ಪೊಲೀಸು ಕೇಸು ಅಂತ ಏನೂ ನೋಡಲ್ಲ ನಾನೇ ನಿಮ್ಗೊಂದು ಗತಿ ಕಾಣಿಸ್ತೀನಿ ಕಂಡಿದ್ದೀನಿ ಬಿಡೋ ಸುಮ್ಮನೆ ಗಂಟ್ಲು ಹರ್ಕೊಳ್ಳೋದು ಬಿಟ್ಟು ನಿನ್ನ ತಾಯಿನ ಹೆಂಡತಿನ ಹುಡುಕೋಗೋ ನಿನ್ನ ಪ್ರೀತಿನೋ ಮತ್ತೊಂದು ಅದನ್ನೆಲ್ಲ ಇವತ್ತು ಸುಟ್ಟು ಹಾಕ್ಬಿಡ್ತೀನಿ ನಿನ್ನ ಪ್ರೀತಿ ಅಷ್ಟೊಂದು ಗಟ್ಟಿ ಇದ್ದರೆ ಬಂದು ಅವಳನ್ನ ಉಳಿಸ್ಕೊ ಆ ಅನಿಷ್ಟ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ ಹಾಗಾಗಿ ಇನ್ನೂ ಜೀವಂತವಾಗಿದ್ದಾಳೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮುಂದೆ ನರಳಾಡ್ತಾ ಇರ್ತಾಳೆ ಅವಳು ಕೈಗೆ ಸಿಕ್ಕ ತಕ್ಷಣ ಅವಳನ್ನು ಸುಟ್ಟು ಹಾಕಿಬಿಡ್ತೀನಿ ಏಯ್ ನಿನ್ನ ತಾಕತ್ತಿದ್ರೆ ನಿನ್ನ ಹೆಂಡತಿನ ಬಂದು ಬಿಡಿಸ್ಕೊಳ್ಳೋ ನೋಡೋಣ ಇತರ ಬುದ್ಧಿ ಬರಲ್ಲ ಸಾಕ್ ತೆಗಿನಾ ಏಯ್ ಬಾಯ್ ಮುಖ ಸುಮ್ಮನೆ ಕುತ್ಕೊಂಡ್ರೆ ಸರಿ ಇದನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ ಸರ್ ನಿಲ್ಸಿ ಸರ್ ಸರ್ ನಿಲ್ಸಿ ಸರ್ ಪ್ಲೀಸ್ ನಿಲ್ಸಿ ಸರ್ ಸರ್ ಬನ್ನಿ ಬರ್ತೀರಾ ಚೆನ್ನಾಗಬೇಕಂತ ಹೇಳ್ತೀನಿ ಸ್ವಲ್ಪ ಅರ್ಜೆಂಟ್ ಇದೆ ನಡೀರಿ ಸರ್ ಕೊಡಿ ಮಕ್ಕಳನ್ನ ಬಿಡಿಸಿ ಬಾವ ಸಾನ್ವಿ ಪರಿಸ್ಥಿತಿ ಹೇಗಿದೆಯೋ ಏನೋ ನಂಗೆ ತುಂಬಾ ಭಯ ಆಗ್ತಿದೆ ಬಾಗಲ್ ತೆಗಿ ನಾನ್ ಕೀ ಎಲ್ಲ ಕೊಡಕಿಲ್ಲ ಮಾರಿ ನಿನ್ ಕೈ ಮುಗಿತೀನಿ ಮಾರಿ ಬೀಗ ತೆಗಿ ಮಕ್ಕಳೇನು ತಿಂದಿಲ್ಲ ಹಸ್ಕೊಂಡಿರ್ತಾರೆ ದಯವಿಟ್ಟು ಮಾರಿ ಬೀಗ ತೆಗಿ ನೀವೇನಾದರೂ ಅನ್ಕೊಳ್ಳಿ ಯಜಮಾನರು ಬರತಂಕ ನನ್ನ ಬಾಗ್ಲು ತೆಗೆಯಕಿಲ್ಲ. ನಾನೇನಾದರೂ ಬಾಗ್ಲು ತೆಗೆದ್ರೆ ಅವ್ರು ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ ಅಷ್ಟೇ. ಮಾರಿ ಅತಿ ಆಯ್ತು ನಿಂದು, ಹೇಳಿದಷ್ಟು ಮಾಡು, ಬಾಗ್ಲು ತೆಗಿ. ನಾನು ಈಗ ಅಸ್ತಮ ಇದೆ ಅಂತ ಗೊತ್ತಿದ್ದು ಹುಡುಗಾಟ ಆಡ್ತೇನೆ ನೀನು. ಏ ಬುದ್ಧಿ, ನನಗೆ ಅವರಿಬ್ರು ಕೂಡಾಕ ಕೇಳಿದ್ದು ರಘುರಾಮಣ್ಣ. ಅವ್ರಿಗೊಂದು ಫೋನ್ ಮಾಡಿ ಅವ್ರು ಹೂ ಅಂತ ಹೇಳಿದ್ರೆ ನನಗೆ ರೂಮ್ ಬಾಗ್ಲು ತೆಗಿಯಕ್ಕೆ ಏನು ಅಭ್ಯಂತರ ಇಲ್ಲ. ಅವರಿಬ್ರು ಒಳಗೆ ಕೂಡಾಕಿದ್ರೆ ನನ್ಗೇನು ಸಿಗ್ತದೆ? ಏನು ಸಿಕ್ಕಕ್ಕಿಲ್ಲ. ಕೀ ಕೊಟ್ಲಾ? ಇಲ್ಲ, ಕೊಟ್ಟಿಲ್ಲ. ಇವಳಿಗೆ ಯಾಕೆ ನನ್ನ ಮಕ್ಕಳ ಮೇಲೆ ಇಷ್ಟೊಂದು ಕೋಪ? ಇಲ್ಲೆಲ್ಲ ಅವಳದೇ ದರ್ಬಾರು, ಸ್ವಲ್ಪನೂ ಭಯ ಭಕ್ತಿ ಇಲ್ಲ. ಪಾಪ ಸಾನ್ವಿ ಕಂಡೀಷನ್ ಹೇಗಿದ್ಯೋ. ಸಾನ್ವಿ ಇನ್ಹೇಲರ್ ಸಿಕ್ತಾ? ಅಲ್ಲೇ ಇದೆ. ಹಾ ಸಿಕ್ತಮ್ಮ. ಸಾನ್ವಿಗೆ ಇನ್ನ ಉಸಿರಾಡಕ್ ಆಗ್ತಿಲ್ಲ, ಅಸ್ತಮ ಇನ್ನೂ ಜಾಸ್ತಿ ಆಗಿದೆ. ನನಗೆ ಮೋಸ ಮಾಡಿ ಓಡೋದ್ರಲ್ವಾ, ಅನ್ಭವಿಸಿ. ಈಗ ನಿಮ್ಗೆ ಹೀಗೆ ಆಗಬೇಕು. ಇವತ್ತು ನಿಮ್ಮ ಆಟಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ಅಮ್ಮ, ಇವತ್ತೇನೋ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಮ್ಮ. ಅಣ್ಣ, ಅತ್ತಿಗೆ, ದೊಡ್ಡಮ್ಮ ಮೂರು ಜನನು ದೊಡ್ಡಪ್ಪನ ಕೈಗೆ ಸಿಗಾಕೋತಾರೆ. ಜೀವನೇ ಹೋದಾಗ ಆಗ್ತಿದೆ ಅಮ್ಮ. ದೊಡ್ಡಪ್ಪ ಅವ್ರನ್ನ ಸುಮ್ಮನೆ ಬಿಡಲ್ಲ. ನನಗೂ ಯಾಕೋ ತುಂಬ ಆತಂಕ ಆಗ್ತಿದೆ. ಪೂಜೆ ಮಾಡಿದ್ರೆ ದೇವ್ ದೀಪನೂ ಆರೋಯ್ತು. ಅಪ್ಶಕನ ಸೂಚನೆ ಅದು. ಏನಣ್ಣ ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೀತಾ ಇದೆ. ನೀನ್ ನೋಡ್ರೆ ಹೀಗೆ ಚಿಂತೆ ಮಾಡ್ಕೊಂಡು ಕೂತಿದ್ಯಾ? ಅಣ್ಣ, ಎಲ್ಲ ಹುಡುಗರು ನೋಡ್ಕೋತಾರೆ, ನೀನೇನು ಯೋಚನೆ ಮಾಡಬೇಡ. ಇನ್ನು ಸ್ವಲ್ಪ ಹೊತ್ತಿಗೆ ಆ ಅನಿಷ್ಟದವಳು ನಮ್ಮ ಕಣ್ಮುಂದೆ ಇರ್ತಾಳೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಮಣ್ಣಲ್ಲಿ ಬೂದಿಯಾಗಿ ಹೋಗಿರ್ತಾಳೆ. ನಿನಗೆ ನನ್ನ ಒದ್ದಾಟ ಆ ನರೇಂದ್ರ ಹೇಳು. ನಮಸ್ತೆ ಸ್ವಾಮಿ. ನಮಸ್ಕಾರ. ಅಲ್ಲ ಸ್ವಾಮಿ, ನೀವೇ ಎಲೆಕ್ಷನ್ ನಿಲ್ಲೋದು ಅಂತ ನಮ್ಮ ಪಕ್ಷದಿಂದ ಎಲ್ಲ ನಿರ್ಧಾರ ಆಗ್ಬಿಟ್ಟಿದೆ. ಆದರೆ ನೀವೇ ಇನ್ನೂ ನಾಮಪತ್ರ ಸಲ್ಲಿಸಿಲ್ವಲ್ಲ, ಯಾಕೆ ಸ್ವಾಮಿ? ಕಣಕ್ಕಿಳಿಯಕ್ಕಿಲ್ವಾ? ಮತ್ತೇನಾದರೂ ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸ್ಬಿಟ್ರಾ? ಹಾಗೇನಿಲ್ಲ, ಆದಷ್ಟು ಬೇಗ ನಾಮಪತ್ರ ಸಲ್ಲಿಸ್ತೀನಿ, ನೀನು ಯೋಚನೆ ಮಾಡಬೇಡ. ಅಯ್ಯೋ ಅದೇ ಸ್ವಾಮಿ ಮ್ಯಾಟ್ರು. ನಾಳೆನೇ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕೊನೆ ದಿನ. ನಾಳೆ ಒಳಗೆ ನೀವು ನಿಮ್ಮ ಹೆಸರನ್ನ ನೋಂದಣಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಅಷ್ಟೇ ಸೋಮಶೇಖರ್ ಹೆಂಡತಿ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾಳೆ. ಹಾಗೇನೂ ಇಲ್ಲ, ನೀನೇನು ಯೋಚನೆ ಮಾಡಬೇಡ. ನಾಳೆ ನಾನು ನಾಮಪತ್ರ ಸಲ್ಲಿಸ್ತೀನಿ, ನಾಳೆ ಸಿಗೋಣ. ಸರಿ ಸ್ವಾಮಿ, ಏನು ಆದಷ್ಟು ಬೇಗ ಮಾಡಿ, ಇಲ್ಲಾಂದ್ರೆ ನಮ್ಮ ಪಕ್ಷ ಬಿದ್ದೋಗ್ಬಿಡುತ್ತೆ. ನಾವೆಲ್ಲರೂ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ಸ್ವಾಮಿ. ಆಯ್ತು. ಇಷ್ಟು ದಿನ ಕಾಯ್ತಿದ್ದಗಳಿಗೆ ಹತ್ರ ಆಗ್ತಾ ಇದೆ. ಆ ಅನಿಷ್ಟಕ್ಕೆ ಅಂತ್ಯ ಆಡೋ ಕಾಲ ಸಮೀಪಿಸ್ತಾ ಇದೆ. ಇನ್ನು ನನಗೆ ಯಾವ ಭಯಾನೋ ಇಲ್ಲ, ಯಾವ ಅಡ್ಡಿ ಆತಂಕನೂ ಇಲ್ಲ. ನನ್ನ ಮನೆ, ನನ್ನ ಕಟ್ಟುಪಾಡುಗಳು, ನನ್ನ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಅವಳ ಸಾವು ಸಮೀಪಿಸ್ತಿದ್ದ ಹಾಗೆ ಅಧಿಕಾರ ನನ್ನನ್ನು ಹುಡುಕೊಂಡು ಬರ್ತಾ ಇದೆ. ಇಷ್ಟು ದಿನ ನಾನು ಬರೀ ಮನೆಗೆ ಯಜಮಾನ ಆಗಿದ್ದೆ, ಇನ್ನು ಊರಿಗೆ ಯಜಮಾನ ಆಗ್ತೀನಿ. ಎಲ್ಲ ನಿನ್ನಿಂದ ನಾದೋದು ನನ್ನ ಮಗನೇ. ನೀನು ದೊಡ್ಡ ಗಾಡಿ ಇರೋ ಮಟ್ಟಿಗೆ ನೀನು ದೊಡ್ಡ ಮನಸ್ಸಲ್ಲ ನೀನು. ಎಲ್ಲ ನನ್ನ ತರಕಾರಿ ದೊಡ್ಡು, ಇಲ್ಲಾಂದ್ರೆ ನೀನು ಬಿಡೋಲ್ಲ ಇವತ್ತು ನಿನ್ನ. ಅಯ್ಯೋ ನೀನು ಹೋಗಯ್ಯೋ, ಯಾವನಿಗೆ ಹೇಳ್ತಿದ್ದೀಯಾ? ಅಯ್ಯೋ ಅದು ನನ್ನ ಗಾಡಿನ ಕ್ಯಾಚ್ ಆಗುತ್ತೆ, ನಿಮ್ಮ ತಾತ ಕಟ್ಕೊಡ್ತೇನ. ತಾತ ಗೀತ ಅಂದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಏನು ಮಾಡ್ತೀನ ನೋಡಿ ಇವಾಗ. ಏಯ್, ಇವ್ರದೇನೋ ಕಿರಿಕೋ. ಈಗಾದ್ರೆ ಹೇಗ ಹೋಗೋದು? கணேஷ் அண்ணா நல்லா பார்சி கல்சம் பா அண்ணா ಬರ ಏನಾಯ್ತು ಅಂತ ನೋಡೋಣ ನೋಡಪ್ಪ ತರಕಾರಿ ಸುಮ್ಮನೆ ಹೋದ್ರೆ ಸರಿ ನಿಮ್ಮ ಕೋಳಿ ಜಗಳಕ್ಕೆ ಈ ರೀತಿ ರೋಡ್ ಜಾಮ್ ಮಾಡ್ಕೊಂಡು ಪಬ್ಲಿಕ್ ಗೆ ತೊಂದರೆ ಕೂಡ ಸರಿ ಇಲ್ಲ ಸುಮ್ಮನೆಯೋ ಅವನಿಂದ ತರಕಾರಿ ಎಲ್ಲ ಮಣ್ಣಪಾಲ್ ಆಗಿದೆ ದುಡ್ಡು ಬಿಟ್ಲಿ ಹೋಗ್ತೀನಿ ಅರೆ ಸ್ವಾಮಿ ಅದೇನ್ ಕೊಡಬೇಕಾದ್ರೆ ಕೊಡಿ ನಂತರ ಗಾಡಿ ಸೈಡ್ ಹಾಕಿ ನಾ ಹೋದ್ಮೇಲೆ ಎಷ್ಟು ಬೇಕು ಕಿತ್ತಾಡ್ರಿ ಕಿತ್ತಾಡ್ತಾರೆ ಬರೋ ಏಯ್ ಗಾಡಿ ಸ್ಟಾರ್ಟ್ ಮಾಡ ಇಲ್ಲೇ ಇದ್ಲ ನಾ ಕಣ್ ಮುಚ್ಕೊಂಡಿದ್ಲು ಅಷ್ಟು ಬೇಗ ಪೆತ್ನ ಬಂತ ಏಯ್ ನಮ್ಗೆ ಚೊಳ್ಳೆ ಅಂಟಿ ತಪ್ಪಿಸ್ಕೊಂಡಿದ್ದಾಳೆ ನಾವ್ ಜೊತೆ ಬಾಲ ಬಂದಂಗೆ ನೀವ್ಯಾಕ್ರ ಗಾಡಿಯಿಂದ ಬಂದ್ರಿ ಏನ್ರೋ ಏನ ಮಾಡದ್ ಇವಾಗ ರಾಜು ಅವಳು ಇಲ್ಲಿಂದ ಎಲ್ಲೂ ಹೋಗ್ ಸಾಧ್ಯ ಇಲ್ಲ ಇಲ್ಲೇ ಎಲ್ಲ ಇರ್ತಾಳೆ ಏಯ್ ಹೋಗ್ ಹುಡುಕ್ರ ಅಣ್ಣ ಅಲ್ವಾ ನಮ್ ಜಾನಕಿ ನೆಳ್ಕೊಂಡು ಬಂದಿದ್ದು ಅಯ್ಯೋ ದೇವ್ರೆ ಇಲ್ಲಿ ಯಾರು ಕಾಣ್ತಿಲ್ಲ ಯಾರನ್ನ ಕೇಳಲಿ ಜಾನಕಿನ ಎಲ್ಲಾದ್ರೂ ಹೇಳ್ಕೊಂಡು ಹೋದ್ರ ಇಲ್ಲ ಜಾನಕಿಗೆ ಇನ್ನೇನಾದ್ರೂ ಅಪಾಯ ಕಾದಿದ್ಯಾ ಎಲ್ಲಿ ಹೋಗಿದ್ದಾರೆ ಜಾನಕಿನ ಎಲ್ಲಿಗಾದ್ರೂ ಹೇಳ್ಕೊಂಡು ಹೋಗಿದಾರ ಇನ್ನೇನೇನೆಲ್ಲ ಆಪತ್ ಕಾದಿದೀವಿ ನೀನು ಜಾನಕಿ 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 ಯಾರಿಗಾದರೂ ಕಾಲ್ ಮಾಡು, ಎಲ್ಲಿದ್ದಾರೆ, ಏನು ಕತೆ, ಅವಳನ್ನ ತೋಟಕ್ಕೆ ಕರ್ಕೊಂಬರೋದಕ್ಕೆ ಇನ್ನೆಷ್ಟೊತ್ತು ಬೇಕಾಗ್ಬೋದು, ಅದು ಒಂಚೂರು ಕೇಳಿ ತಿಳ್ಕೊ. ಅಣ್ಣ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಈ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಹೆಂಗೆ ಹೇಳೋದು? ಹಲೋ ಅಣ್ಣ, ಏಯ್ ಎಲ್ಲೋ ಇದೆಯಾ? ಇಷ್ಟೊತ್ತು ಬೇಕಾ ಫೋನ್ ಎತ್ತೋದಕ್ಕೆ? ಅವಳೇನು ಮಾಡ್ತಾ ಇದ್ದಾಳೆ? ಎಚ್ಚರ ಆಗಿದ್ದಾಳೆ ಈಗ? ನಿನ್ನೆ ಕೇಳ್ತಾ ಇರೋದು, ಏನು ಮಾಡ್ತಾ ಇದ್ದಾಳೆ ಅವಳು? ಏನಾದರೂ ಗಲಾಟೆ ಮಾಡ್ತಾ ಇದ್ದಾಳ? ಗಲಾಟೆ ಮಾಡಿದ್ರೆ ನಾಲ್ಕು ಬಿಗಿದು ಕೂರ್ಸು. ಅಣ್ಣ ಅದು ಆ ಹುಡುಗಿ. ಏಯ್ ಏನೋ ರಾಗ ಎಳಿತಾ ಇದೆಯಾ? ಏನಾಯ್ತು ಅಂತ ಸರಿಯಾಗಿ ಹೇಳೋ. ಅಣ್ಣ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಂಡ್ಲ? ಅಣ್ಣ ಅವಳು ನಮಗೆ ಮಣ್ಣು ತಿನ್ಸ್ಬಿಟ್ಲ ಅಣ್ಣ. ಅವಳು ಇಲ್ಲೇ ಎಲ್ಲ ಇದ್ದಾಳೆ, ನಾವೆಲ್ಲ ಹುಡುಕ್ತಾ ಇದೀವಣ್ಣ. ಏಯ್ ದರಿದ್ರದವನೇ, ಒಬ್ಬೊಬ್ರು ಒಂದೊಂದು ಬಂಡಿ ಅನ್ನ ತಿಂತೀರಾ, ಒಂದು ಹುಡುಗಿನ ಕರ್ಕೊಂಬರಕ್ಕಾಗ್ಲಿಲ್ವಾ? ಯಾವ ದಂಡಕ್ಕೆ ಸಾಕಿದೀವೋ ನಿಮ್ಮನ್ನೆಲ್ಲ, ನಾಚಿಕೆ ಆಗಲ್ವೋ ನಿಮಗೆ? ಹೆಂಗೋ ತಪ್ಪಿಸ್ಕೊಂಡ್ಲು ಅವಳು. ಇಲ್ಲಣ್ಣ ಅವಳು ಕಾರಿಂದ. ನಿಮಗೆ ಬದುಕಬೇಕು ಅಂತ ಆಸೆ ಇದ್ರೆ, ಹೆಂಡತಿ ಮಕ್ಕಳ ಮುಖ ನೋಡಬೇಕು ಅಂತಿದ್ರೆ, ಮೊದಲು ಅವಳನ್ನ ಹುಡುಕ್ ತಂದು ನನ್ನ ಮುಂದೆ ನಿಲ್ಲಿಸಿ. ಒಂದು ವೇಳೆ ಅವಳು ನನ್ನ ಕೈಗೆ ಸಿಗಲಿಲ್ಲ ಅಂದರೆ ಯಾರು ಪ್ರಾಣದ ಮೇಲೆ ಆಸೆ ಇಟ್ಕೋಬೇಡಿ. ನೀವ್ಯಾರು ಮನೆಗೆ ಜೀವಂತವಾಗಿ ಸೇರಲ್ಲ. ಹುಷಾರ್. ತುಂಬ ಭಯ ಆಗ್ತಿದೆ. ಅಮ್ಮಂಗೆ ಜಾನಕಿಗೆ ಏನೋ ಅಪಾಯ ಆಗಿದೆ. ನಾನೊಬ್ಬನೇ ಹೀಗೆ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಪೊಲೀಸ್ ಸಹಾಯ ಬೇಕು. ಅವರು ನನ್ನ ಜೊತೆ ಸೇರಿಕೊಂಡ್ರೆ ಬೇಗ ಹುಡುಕ್ಬೋದು. ಇಲ್ಲಾಂದರೆ ಅಪ್ಪ ಏನಾದರೂ ಮಾಡ್ತಾರೆ. ಏನು ಮಾಡಕ್ ಕೆಲಸ ಇಲ್ಲ ಏನು. ಹಲೋ ಹಲೋ ಪೊಲೀಸ್ ಸ್ಟೇಷನಾ? ಹೌದಯ್ಯ. ಸರ್ ಪ್ಲೀಸ್ ಒಂದು ಹೆಲ್ಪ್ ಮಾಡಿ. ಏನು ಸಮಸ್ಯೆ ಹೇಳಯ್ಯ? ನಿದ್ದೆ ಮಾಡೋ ಟೈಮಲ್ಲಿ ಕಿರಿ ಕಿರಿ. ಸರ್ ನನ್ನ ಅಮ್ಮ ಮತ್ತು ಹೆಂಡತಿ ಕಾಣಿಸ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಒಂದು ಹೆಲ್ಪ್ ಮಾಡಿ ಪ್ಲೀಸ್. ನಾನು ಹೇಳೋ ಅಡ್ರೆಸ್ ಬನ್ನಿ. ಲೇಟ್ ಆದರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ನನ್ನ ಅಮ್ಮ ನನ್ನ ಹೆಂಡತಿ ಅಂದರೆ ಹೇಗೆ ಗೊತ್ತಾಗುತ್ತೆ? ಆಗಲ್ಲ, ಕರೆದು ಕೊಟ್ಲೆ ಬರೋಕ್ಕಾಗಲ್ಲ. ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಮೊದಲು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಿ. ಮೊದಲು ಫೋಟೋ ಕೊಡಿ, ಸಾಯವರು ಬರ್ತಾರೆ, ಆಮೇಲೆ ಆಗ ಓದಿ ಆಕ್ಷನ್ ತಗೊಳ್ತಾರೆ. ಸರ್ ಪ್ಲೀಸ್, ಇದರ ಜೀವದ ಪ್ರಶ್ನೆ, ನೀವೀಗ ಮಾತಾಡಬೇಡಿ. ಸಾಯಬ್ರಿಲ್ಲಯ್ಯ, ನಾವೇನು ಮಾಡೋಕ್ಕಾಗಲ್ಲ. ನಾಳೆ ಫೋನ್ ಮಾಡು. ಮೊಬೈಲು ಇಲ್ಲ. ಇವ್ರು ಎಲ್ಲಿದ್ದಾರೋ, ಇವ್ರಿಗೆ ಹೆಂಗ್ ವಿಷಯ ತಿಳಿಸೋದು? ಆಟೋ ಬರ್ತಾ ಇದೆ, ಇಲ್ಲಿ ಯಾವುದೋ ರಸ್ತೆ ಇದೆ ಅನ್ಸುತ್ತೆ.